ಇಲ್ಲ, ಅದು ಅವರ ಪಕ್ಷದಿಂದ ಅವ್ರನ್ನೇನು ಏನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಕನ್ನಡಿಗರು ಅಂತಕ್ಕಂಥದ್ದಕ್ಕೆ ನಾವು ಹೆಮ್ಮೆ ಪಡಬೇಕು, ನಾವು ಅಸೂಯೆ ಪಡೋ ಅವಶ್ಯಕತೆ ಇಲ್ಲ. ಹಿಂದೆ ಒಂದು ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಜಲಿಂಗಪ್ಪನವರು ಅವರು ಏನು ಜವಾಬ್ದಾರಿ ನಿರ್ವಹಣೆ ಮಾಡಿದ್ದಾರೆ. ಈಗಿನ ಕಾಂಗ್ರೆಸ್, ಅವತ್ತಿನ ಕಾಂಗ್ರೆಸ್ ಬೇರೆ, ನಿಜಲಿಂಗಪ್ಪನವ್ರ ಅಧ್ಯಕ್ಷದಿಂದ ಕಾಂಗ್ರೆಸ್ ಬೇರೆ. ಈಗಿನ ಕಾಂಗ್ರೆಸ್ನಲ್ಲಿ ಅಟ್ಲೀಸ್ಟ್ ಕರ್ನಾಟಕದವರು ಒಬ್ಬರು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಎಲ್ರಿಗೂ ಸಂತೋಷ ತಂದಿರತಕ್ಕಂಥದ್ದೇ. ಆದರೆ ಅವರಿಗೆ ಎಷ್ಟರ ಮಟ್ಟಿಗೆ ಟ್ರಾನ್ಸ್ಪರೆನ್ಸಿಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ದೊರಕುತ್ತೆ ನನಗೆ ಗೊತ್ತಿಲ್ಲ. ಅದು ಅವ್ರ ಪಕ್ಷದಲ್ಲಿ ತೀರ್ಮಾನಗಳು ಮುಂದೆ ಯಾವ ರೀತಿ ನಡ್ಕೋತಾರೆ ನೋಡೋಣ. ಕರ್ನಾಟಕದಲ್ಲಿ ಇನ್ನೊಂದು ಪವರ್ ಸೆಂಟ್ರ್ ಆಗ್ಬೋದು, ಈಗ ಎರಡು ಪವರ್ ಸೆಂಟ್ರ್ ಇದೆ ಕಾಂಗ್ರೆಸ್ಸಲ್ಲಿ, ಅದು ಮೂರನೇ ಪವರ್ ಸೆಂಟ್ರಲ್ಲಿ ದಾರಿ ಮಾಡುತ್ತದೆ.